ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸೌತೆಕಾಯಿ ಮತ್ತು ಮೊಸರನ್ನು ಬಳಕೆ ಮಾಡಿ ನಿಮಗೆ ಒಂದು ಸಾಂಬಾರನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಅದನ್ನು ಕುದಿಸ್ತಾ ಇಲ್ಲ, ಅದನ್ನು ತುಂಬ ಸರಳವಾಗಿ ಒಂದು ಅನ್ನ ಸಾರು ಮಾಡಿರ್ತೀವಿ, ಈ ಸಾರು ಕೆಲವು ಸಲ ಅಷ್ಟೊಂದು ಚೆನ್ನಾಗಿರಲ್ಲ, ಅಥವಾ ಇನ್ನೂ ಯಾರೋ ಬರ್ತಾ ಇದ್ದಾರೆ ಊಟಕ್ಕೆ ಅಂದಾಗ ಸ್ವಲ್ಪ ಸಾರು ಸಾಕಾಗಲ್ಲ ಸಾಂಬಾರು ಅಂದಾಗ ನಾವು ಈ ಒಂದು ರೆಸಿಪಿಯನ್ನು ಮಾಡಬಹುದು. ನೋಡಿ, ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಮೊದಲನೇದಾಗಿ ಸಣ್ಣದಾಗಿ ಸಿಪ್ಪೆ ತೆಗೆದು ಸೌತೆಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ. ನಂತರ ಹಸಿ ಮೆಣಸಿನ್ಕಾಯನ್ನು ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯನ್ನ ಹಾಕ್ಕೋಬೇಕು. ನಂತರ ಹಸಿ ಬೆಳ್ಳುಳ್ಳಿ 1/5, ನಂತರ 5 ಇಕ್ಲೋ, ನಂತರ ನೋಡಿ ಶುಂಠಿ 1-2 ಪೀಸು, ನಂತರ ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಜೀರಿಗೆ. ಇದು ದಿಢೀರಂತ ಆಗುತ್ತೆ, 5 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಮೊಸರಿದ್ದರೆ ಸಾಕು, ಸಿಹಿ ಮೊಸರಿದ್ದರೆ ತುಂಬ ಉತ್ತಮ, ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ತಾ ಇದ್ದೀವಿ. ಇದನ್ನು ಮಸಾಲೆ ರುಬ್ಕೋಬೇಕು. ನಂತರ ಸ್ವಲ್ಪ ಈರುಳ್ಳಿ, ತುಂಬ ಈರುಳ್ಳಿ ಏನು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪವೇ ಅಷ್ಟು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಮಸಾಲೆ ರುಬ್ಕೊಳ್ಳೋಣ. ನೋಡಿ, 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ 1-2 ಕಾಳು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇದು ಮೆಂತ್ಯ ಒಂಥರ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪವೇ ಸ್ವಲ್ಪ ಆನಿಯನ್, ಹೆಚ್ಚಿನ ಅಗತ್ಯ ಇಲ್ಲ ಇದಕ್ಕೆ. ಬೇಕಂದರೆ ಹಿಂಗೆ ಬಳಕೆ ಮಾಡೋರು ಹಿಂಗೆಲ್ಲ ಬಳಕೆ ಮಾಡ್ಬೋದು, ಇಲ್ಲ ಅಂತಂದರೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಬಳಕೆ ಮಾಡ್ಬೋದು. ನೋಡಿ, ಇಷ್ಟೇ. ಬೇಕಂದರೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೋಬೋದು. 1 ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಕರಿಬೇವು ಮುಗ್ದೋಗಿದೆ, ಆ ಒಂದು ಕಾರಣಕ್ಕೆ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಮತ್ತು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ಈ ಮಸಾಲೆ ಏನಿದೆಯಲ್ಲ, ಈ ರುಬ್ಕೊಂಡು ಮಸಾಲೆ ಇದೆಯಲ್ಲ ನೋಡಿ, ಇದನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿಲಿ, ಸಣ್ಣ ಉರಿಲಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ, ತುಂಬ ಹೊತ್ತು ಏನೂ ಬೇಡ, ಬಿಸಿ ಮಾಡಿದ್ರೆ ಸಾಕು. ಜಸ್ಟ್ ಇಷ್ಟು, ಆ ಪಾತ್ರೆಯಲ್ಲೇ ಬಿಟ್ಟರೆ ಸಾಕು, ತುಂಬ ಏನು ಕುದಿಸೋದೆಲ್ಲ ಬೇಡ. ಇಷ್ಟು, ಇದು ತಣ್ಣಗಾದಮೇಲೆ, ಕಂಪ್ಲೀಟ್ ತಣ್ಣಗಾಗಬೇಕು ಪಾತ್ರೆ, ಖಾರ ಮಸಾಲೆ ಖಾರ ಏನಿದೆ ಎಲ್ಲ ತಣ್ಣಗಾದಮೇಲೆ ನಾವು ಸೌತೆಕಾಯಿ ಮತ್ತು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡೋಣ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಈಗ ಸ್ವಲ್ಪ ಹೊತ್ತಿನ ನಂತರ ನೋಡಿ, ಇದು ತಣ್ಣಗಿದೆ, ಪಾತ್ರೆನೂ ತಣ್ಣಗಿದೆ. ನಂತರ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋಂತಹ ಸೌತೆಕಾಯನ್ನ ಹಾಕ್ಕೊಳ್ಳೋಣ. ನಿಮಗೆ ಸೀಸನ್ ಇದ್ದು ಈ ಈರುಳ್ಳಿ ಹೂವು ಅಂತ ಏನು ಬರುತ್ತಲ್ಲ ಅದನ್ನು ಕೂಡ ನಾವು ಹಾಕ್ಕೋಬೋದು, ಸ್ಪ್ರಿಂಗ್ ಆನಿಯನ್ ಏನು ಬರುತ್ತಲ್ಲ ಅದು. ನಂತರ ನೋಡಿ, ಈ ರೀತಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಮೊಸರು ಹಾಕಿರಬೇಕು ಮತ್ತು ಕೊರಿಯಂಡರ್, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ದಿಢೀರಂತ ಈ ಮಾಡಬಹುದಾದಂತಹ ಈ ರೆಸಿಪಿ ತುಂಬ ರುಚಿಯಾಗೂ ಇರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ನಮ್ಮೊಂದು 3rd ರೆಸಿಪಿಯಾಗಿ ಈಗ ನಾವು ಮೊದಲನ್ನ ಟೇಬಲ್ ಮೇಲೆ ಒಂದು 3ನೇ ರೆಸಿಪಿಯಾಗಿ ಕೂಡ ನಾವು ಬಳಕೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಟ್ರೈ ಮಾಡಿ ಹೇಗೆ ಬಂತು ಅಂತ. ಫೈನಲಿ ಸೌತೆಕಾಯಿ ಹುಳಿ, ಮೆಣಸಳೆ ಅಥವಾ ಇನ್ನೂ ಏನೇನು ಹೆಸರಿಂದ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ, ಏನಾದರೂ ನಿಮಗೆ ಗೊತ್ತಿರೋ ಹೆಸರಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಫೈನಲಿ ಚೆನ್ನಾಗಿರುತ್ತೆ ಇದು. ಇದು 1 ಟೈಮ್ಗಷ್ಟೇ ಯೂಸ್ ಮಾಡಬೇಕು, 2ನೇ ಟೈಮ್ಗೆ ಚೆನ್ನಾಗಿರಲ್ಲ, ಯಾಕಂತಂದರೆ ಹುಳಿ ಬಂದ್ಬಿಡುತ್ತೆ ಮೊಸರು. ಸಾಧ್ಯವಾದಷ್ಟು ಸಿಹಿ ಮೊಸರನ್ನೇ ಬಳಕೆ ಮಾಡಿ. ಇದು ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.